ಸವದತ್ತಿ ತಾಲೂಕಿಗೆ ಬಿಜೆಪಿ ಬಂಡಾಯದ ಬಿಸಿ ತಟ್ಟಿದೆ. ಸವದತ್ತಿ ತಾಲೂಕಿನ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಬಸವರಾಜ್ ಪಟ್ಟಣ ಶೆಟ್ಟಿಯವರ ಅಪಾರು ಸಂಖ್ಯೆಯ ಅಭಿಮಾನಿಗಳು ಅವರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆ ಸಂದರ್ಭದಲ್ಲಿ ಯುವಕರಿಗೆ ಅವಕಾಶ ಕೊಡುತ್ತೇವೆ ಎಂದಿದ್ದ ಬಿಜೆಪಿಯ ಕಿರಿಯ ನಾಯಕರು ಇಂದು ಮತ್ತೆ ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕಿದ್ದಾರೆ ಎಂದು ಆಕ್ರೋಶದಿಂದ ಹೇಳಿದರು. ಸೌದತ್ತಿ ತಾಲೂಕಿನಲ್ಲಿ ಅತ್ಯಂತ ಸಕ್ರಿಯವಾಗಿ ಬಿಜೆಪಿಯ ಕಾರ್ಯವನ್ನು ನಿರ್ವಹಿಸಿದ ಬಸವರಾಜ್ ಪಟ್ಟಣ ಶೆಟ್ಟಿಯವರಿಗೆ ವರಿಷ್ಠರು ಈ ಬಾರಿ ಅವಕಾಶ ಮಾಡಿಕೊಡಬೇಕಿತ್ತು ಎಂದು ಇಡೀ ಸೌದತ್ತಿ ಭಾಗದ ಜನರು ಒತ್ತಿ ಹೇಳಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಪಟ್ಟಣ ಶೆಟ್ಟಿಯವರ ಜೊತೆ ಎಲ್ಲ ಅವರ ಅಭಿಮಾನಿಗಳು ಸೇರಿಕೊಂಡು ನಾವು ನಿಮ್ಮ ಜೊತೆ ಇರುತ್ತೇವೆ, ನೀವು ಪಕ್ಷೇತರರಾಗಿ ಸ್ಪರ್ಧಿಸಿ ನಿಮ್ಮನ್ನು ಬಹುಮತದಿಂದ ಆರಿಸಿ ತರುತ್ತೇವೆ ಎಂದು ಪ್ರೀತಿಯಿಂದ ಒತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಜನಪರ ಯೋಜನೆಗಳನ್ನು ಹಾಕಿಕೊಂಡು ಬಂದಿದ್ದ ಬಿಜೆಪಿಯ ಯುವ ನಾಯಕನಿಗೆ ಹಾಗೂ ಕ್ಷೇತ್ರದ ಮಗನಿಗೆ ಅನ್ಯಾಯವಾಗಿದೆ ಎಂದು ಬಸವರಾಜ್ ಪಟ್ಟಣ ಶೆಟ್ಟಿ ಅವರ ಅಭಿಮಾನಿಗಳು ಕಟುವಾಗಿ ಟೀಕಿಸಿದ್ರು. ಸರ್, ಇವತ್ತು ಬಸವರಾಜ್ ಪಟ್ಟಣ ಶೆಟ್ಟಿ ಅವ್ರ ಬಗ್ಗೆ ನಾಲ್ಕು ಮಾತು ಹೇಳ್ರಿ. ಬಸವರಾಜ್ ಪಟ್ಟಣ ಶೆಟ್ಟಿ ಅವರು ಭಾರತೀಯ ಜನತಾ ಪಕ್ಷದ ಆಕಾಂಕ್ಷಿಗಳಾಗಿದ್ದರು, ಆದರೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಆದರೂ ನಾವೇನು ಅಸಮಾಧಾನಗೊಂಡಿಲ್ಲ. ಭಾರತೀಯ ಜನತಾ ಪಕ್ಷದ ಟಿಕೆಟ್ ಸಿಗದೇ ಇದ್ದರೂ ಕೂಡ ನಾವು ಸವದತ್ತಿ ತಾಲೂಕಿನೊಳಗೆ ಚುನಾವಣೆ ಒಳಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ ಕಾಸ ನಾವೆಲ್ಲ ಬಸವರಾಜ್ ಪಟ್ಟಣ ಶೆಟ್ಟಿ ಅವರ ಒಂದು ಎಲ್ಲ ಮತದಾರರು ಕೂಡ ಅವ್ರನ್ನ ಆರಿಸಿ ಗೆದ್ದಿಸಿ ಕಲ್ಲಿಸಿ ತರ್ತೇವೆ. ಬಸವರಾಜ್ ಪಟ್ಟಣ ಶೆಟ್ಟಿ ಅವರು ಒಳ್ಳೆಯ ಎಜುಕೇಟೆಡ್ರು, ವೃತ್ತಿಯಲ್ಲಿ ಅವರು ವಕೀಲರು, ಮತ್ತು ಒಳ್ಳೆಯ ಎಜುಕೇಟೆಡ್ ಪರ್ಸನ್ ನಾವು ಬೆಂಬಲ ಸೂಚಿಸಿದ್ರೆ ತಾಲೂಕು ಅಭಿವೃದ್ಧಿ ಆಗುವುದರಲ್ಲಿ ಏನು. ತದನಂತರದಲ್ಲಿ ಅಭಿಮಾನಿಗಳು, ತಾಯಿ ಸೌದತ್ತಿ ರೇಣುಕಾ ಯಲ್ಲಮ್ಮನ ಆಶೀರ್ವಾದವಿದೆ ನಿಮಗೆ, ಗುರು ಹಿರಿಯರ ಮತ್ತು ಯುವಕರ ಹಾಗೂ ಎಲ್ಲ ಸೌದತ್ತಿ ಕ್ಷೇತ್ರದ ಮಹಿಳೆಯರ ಆಶೀರ್ವಾದ ಇದೆ ಎಂದು ಹಾರೈಸಿದರು. ಸೌದತ್ತಿಯ ಎಪಿಎಂಸಿ ಸರ್ಕಲ್ನಲ್ಲಿ ಜಮಾಯಿಸಿದ್ದ ಎಲ್ಲ ಅಭಿಮಾನಿಗಳು ಬಸವರಾಜ್ ಪಟ್ಟಣ ಶೆಟ್ಟಿ ಅವರನ್ನೇ ಬಿಜೆಪಿ ಅಧಿಕೃತ ಅಭ್ಯರ್ಥಿಯನ್ನಾಗಿ ಮಾಡಬೇಕೆಂದು ವರಿಷ್ಠರಿಗೆ ಆಗ್ರಹ ಪಡಿಸಿದರು. ನಾವೆಲ್ಲ ಇವತ್ತಿನ ಸವದತ್ತಿ ಭಾಗದ ಎಲ್ಲ ಈ ಯಲ್ಲಮ್ಮ ಮತಕ್ಷೇತ್ರದ ಎಲ್ಲ ಜನರು ಕೂಡಿ ಕೆಲಸ ಬಸವರಾಜ್ ಪಟ್ಟಣ ಶೆಟ್ಟಿ ಅವ್ರನ್ನ ಪಕ್ಷೇತರ ಅಭ್ಯರ್ಥಿಯನ್ನಾಗಿ ನಿಲ್ಲಿಸ್ಬೇಕಂತ ಹೇಳಿ ನಾವು ಉದ್ದೇಶವನ್ನು ಮಾಡಿದ್ದೇವೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.